ಏನೋ ಡಾಗ್ ಅಲ್ ನೋಡೋಣ ಬ್ಯಾಂಕ್ನವರು. ಈ ಅಲ್ಲು ಡಕ್ಕಲ್ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಹಾಕೊಂಡ್ರೆ ನನ್ ಮಗ ಅಪ್ಪಚ್ಚಿ ಮಾಡಕ್ ಬಿಡ್ತಾನೆ. ಹೇ ಯಾವನ ಎಂಬಲ್ ನೋಡಿ ಸೀಟಿ ಹೊಡಿತಾ ಇರೋದು? ನಾನಲ್ಲಣ್ಣ. ಹಾ ನೀನಲ್ವಾ? ಇಲ್ಲ ನೋಡೋಣ, ಇಲ್ಲಿ ಅಣ್ಣ ಬ್ಯಾಂಕ್. ಅದೇ ಬ್ಯಾಂಕ್ ನವ್ರು ಬಂದಿದ್ದಾರೆ ಸಾಲ ವಸೂಲಿಗೆ, ಬೇಗ ತಪ್ಪಿಸ್ಕೋಣ. ಪಂಡಾಪುರದ ಎಮ್ ಎಲ್ ಎ ಸತ್ತಾಗೊಂಡ್ ಮರಾಠಿಗರಿಗೆಲ್ಲ ರಜೆ ನಡಿಬೇಡಿ. ಮೊದ್ಲು ಆ ಕಿರಾತಕ ಮ್ಯಾನೇಜರ್ ಇಂದ ಎಸ್ಕೇಪ್ ಆಗ್ಬೇಕು. ಬಡ್ಡಿ ಮಕ್ಕಳು ಬಾಗ್ಲ ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಾಲ ತಗೊಳ್ಳೋವರೆಗೂ ಓಟಿ ಮಾಡ್ತಾರೆ. ಸಾಲ ತಗೊಂಡ್ಮೇಲೆ ನಾರ್ಮಲ್ ಡ್ಯೂಟಿನೂ ಮಾಡಲ್ಲ, ಇನ್ಸ್ಟಾಲ್ಮೆಂಟು ಕಟ್ಟಲ್ಲ. ನಾವೇ ಹುಡ್ಕೊಂಡ್ ಬರ್ಬೇಕು, ಸಾಯ್ಬೇಕು. ಬ್ಯಾಂಕ್ ಮ್ಯಾನೇಜರ್, ಕಾಲ ಬದಲಾಗೋಯ್ತು ಸಮೇ, ಕಾಲ ಬದಲಾಗೋಯ್ತು. ಮುಂಚೆಲ್ಲ ಅವರೇ ಸಾಲ ಕೇಳ್ಕೊಂಡು ಬರೋರು, ಅವರೇ ಸಾಲ ತಗೊಂಡು ತೀರ್ಸೋರು. ಈಗ ನೀವೇ ಬಲವಂತವಾಗಿ ಸಾಲ ತಗೊಂಡು ಕೊಡ್ಬೇಕು, ಬಲವಂತ ಮಾಡಿ ಓಡ್ದು ಕಿತ್ಕೋಬೇಕು. 3 ತಿಂಗಳಾಯ್ತು ಕೈಗೆ ಸಿಕ್ತಿಲ್ಲ. ವಾಸನೆ ಹಿಡಿಯೋದ್ರಲ್ಲಿ ಪೊಲೀಸ್ ತಂಗಿನ ಫಾಸ್ಟ್ ನನ್ ಮಕ್ಕಳು. ಪೊಲೀಸ್ ನಾಯ 428-40 ಜಾಸ್ತಿ. ಈಗ ನಾನು ಅವ್ರನ್ನ ಹುಡುಕೊಡ್ತೀನಿ, ನನ್ಗೇನ್ ಕೊಡ್ತೀರಾ? ನಮ್ಮ ಮನೇಲಿರೋ ಹಳೆ ಪೇಪರ್, ಖಾಲಿ ಸೀಸಾ, ಹರ್ಕಲ್ ಚಪ್ಪಲಿ, ಮುರುಕಲ್ ಕುರ್ಚಿ ಕೊಡ್ತೀನಿ. ಕೊಬ್ಬೇ ಬೇಡ ಅನ್ನೋದು. ನೀನೇನ್ ಸತ್ಯ ಹರಿಶ್ಚಂದ್ರನ? ಏನು ನಿನ್ನ ಹತ್ರ ಸಾಲ ವಸೂಲಿ ಮಾಡಕ್ಕೆ ನನ್ಗೆ 10 ವರ್ಷ ಹೇಳಿ. ನೀನ್ ಊರೂರ್ ಕಸ ತೆಗಿಯೋ ಕಾರ್ಪೊರೇಷನ್ ತೊಟ್ಟಿ. ನೀನು ನಿನ್ ಕಸ ಹಾಕದೆ ಇನ್ ಕ್ಯಾಶ್ ಹಾಕೊಡ್ತಾರೆ. ತೊಟ್ಟಿ ನಮ್ಮಂತವ್ರ ಕಾರ್ಪೊರೇಷನ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನೀವುಗಳು ತೊಟ್ಟಿಗಳಾಗ್ಬಿಡ್ತಾ ಇದ್ರಿ. ಅಲ್ ನೋಡಲ್ಲಿ ಬಾಗ್ಲಾಕಿದೆ, ಬೀಗ ಹಾಕಿಲ್ಲ ಅಂದ್ರೆ ಏನರ್ಥ? ಒಳಗಿಂದ ಹೌದಲ್ಲ? ಹೌದು, ನನಗ್ ಗೊತ್ತೇ ಆಗ್ಲಿಲ್ಲ. ಅಷ್ಟೆಲ್ಲ ಗೊತ್ತಾಗಂಗಿದ್ರೆ ಕೋಟ್ಯಾಂತರ ರೂಪಾಯಿಗೆ ಬ್ಯಾಂಕ್ ನವರು ಚಪ್ಪಲಿ ಕಲ್ಲಿ ಯಾಕ್ರೆ ಹೇಳ್ಕೊತಾ ಇದ್ರೆ? ನಾನು ನಿನ್ ನೋಡ್ಕೊತೀನಿ. ನನ್ ನೋಡೋದಿರ್ಲಿ, ಹೋಗಿ ಅವ್ರನ್ನ ನೋಡು, ಇಲ್ಲಾಂದ್ರೆ ಬಿಲ್ಲಾ ತೋರ್ಕೊಂಡು ಇನ್ನಿತ್ರ ಆತ್ರ ಓಡೋಗ್ತಾರೆ. ಫಾಲೋ ಮಿ. ವಾಸನೆ ಗಬ್ಬು ವಾಸನೆ, ಸಾಲ ಕೊಡೋದಲ್ಲದೆ ವಾಸನೆ ಬೆಲೆ ಕುಡಿಬೇಕು. ಆಹಾ ಪುಣ್ಯಾತ್ಮ, ಇವನಾದ್ರು ಬಾಗಿಲು ತೆಗೆದಿದ್ದಾನಲ್ಲ. ಲೇ ಹುಷಾರ್ ಕಂಡ್ರು, ನಾ ತುಂಬಾ ಜನಕ್ ಬೇಕಾದವನು. ಏ ಪಾಂಡುರಂಗ ಬೆಲ್ಗು, ಜನಕ್ಕೆಲ್ಲ ನನ್ ಸಾಲಗಾರ ಅಂತ ಗೊತ್ತಾಗುತ್ತೆ. ಡೌ ಮಾಡ್ರಿ ಸುಮ್ನೆ. ಅವ್ರಿಗೆ ಲೂಸ್ ಮೋಸದಂತೆ ಸರ್, ಅದಕ್ಕೆ ಮಕ್ಕ ತುಂಬಾ ಸೋಪ್ ಹಾಕ್ಬಿಟ್ಟು ಬಾಗಿಲು ಬೀಗ ಹಾಕೊಂಡು ಆಚೆ ಹೋಗ್ಬಿಟ್ಟವ್ರೆ. ನೀನೇ ಕೊಳಕೂತಿದ್ಯಾ? ಇನ್ನೇನ್ ಮಾಡ್ಲಿ, ನಾನ್ ಹಿಂಗೆ ಹೋದ್ರೆ ಬೆಂಗಳೂರು ಬೀದಿ ನಾಯಿಗಳು ಸುಮ್ಮಗ್ ಬಿಡ್ತಾವ. ಸುಮ್ಗಿರೋದನ್ನೆಲ್ಲ ಹಿಡ್ಕೊಂಡು ಹಂಡ್ ಕಚ್ತಾ ಇದ್ದಾರೆ. ಹೋಗ್ಲಿ ಬಿಡು, ನಾನೇ ಬೋಳಿಸ್ತೀನಿ. ಸರ್ ನಿಮ್ ನೋಡಿದ್ರೆ ಬೋಳ್ಸೋರ್ ತರ ಕಾಣ್ಸಲ್ವಲ್ಲ. ಅಯ್ಯೋ ನಿಮ್ಮಂತವ್ರು ನನ್ಗೆ ಬೋಳ್ಸಿ ಬೋಳ್ಸಿ ಅಭ್ಯಾಸ ಆಗ್ಬಿಟ್ಟು ಈಗ ನಾನೇ ಬೋಳ್ಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಬಡ್ಡಿ ಮಕ್ಕಳ ಸಾಲ ಕೇಳೋವಾಗ ವಿವೇಕಾನಂದರ ಇದ್ಬಿಟ್ಟು ಸರ್, ನಾವ್ ಕೇಳಿದ್ 1.5 ಲಕ್ಷ ನೀವ್ ಕೊಟ್ಟಿದ್ ಪುಟ್ಕೋ ಸಿಗೋ ಸಾಕಾಗಿಲ್ಲ ಸಮಯ. ಇದ್ ಯಾವ ನ್ಯಾಯ? ಡಾಕ್ಯುಮೆಂಟ್ ಚಾರ್ಜ್, ಪ್ರೊಸೆಸಿಂಗ್ ಚಾರ್ಜ್, ಸರ್ವಿಸ್ ಚಾರ್ಜ್, ಫಸ್ಟ್ ಇನ್ಸ್ಟಾಲ್ಮೆಂಟ್ ಚಾರ್ಜ್ ಅಂತ ಡಿಡಕ್ಟ್ ಮಾಡಿದ್ರೆ 1.5 ಲಕ್ಷಕ್ಕೆ ಇನ್ನೇ ಸಿಗತ್ತೆ ಅಂತ ಅನ್ಕೊಂಡಿದೀರಾ? ಅದಕ್ಕೆ ಪಾಂಡುರಂಗ ನಿಮ್ಮನ್ನ ಆಲದ ಮರದ ತರ ಇಟ್ಟಿರೋದು, ನಮ್ಮನ್ನ ಅಣಬೆ ತರ ಇಟ್ಟವನೇ. ಒಂದೇ ದಿನಕ್ಕೆ ಸತ್ತೋಗ್ತಿವಿ. ನೀವು ಕೊಟ್ಟಿದ್ ಸಾಲದ ದುಡ್ಡಲ್ಲಿ ನಮ್ ಕಾಲ್ವೇರಿಸನ್ ದೇವಸ್ಥಾನಕ್ಕೆ ಅಂತ ಟ್ಯೂಬ್ ಲೈಟ್ ಹಾಕ್ಸಿದ್ವಿ, ಬಣ್ಣ ಹೊಡ್ಸಿದ್ವಿ, ನಲ್ಲಿಗೆ ಕೊಳಾಯಿ ಹಾಕ್ಸಿದ್ವಿ, ಅಲ್ಲಿ ಡ್ರೈನೇಜ್ ಓಪನ್ ಆಗೋಗಿತ್ತು, ಅಲ್ಲಿ ಚೇಂಬರ್ ಕವರ್ ಹಾಕ್ಸಿದ್ವಿ. ಇದೆಲ್ಲ ಜನಕ್ ಒಳ್ಳೇದಾಗ್ಲಿ ಅಂತ ಮಾಡಿಸಿದ್ದು. ಇಷ್ಟಲ್ದೆ ಉಂಡಿಗೆ ಅಂತ 5,000 ರೂಪಾಯಿ ಕಾಣಿಕೆನು ಹಾಕಿದ್ವಿ. ಓಹೋ, ಬ್ಯಾಂಕ್ ಕಟ್ಬೇಕಾದ ದುಡ್ಡನ್ನ ತಗೊಂಡೋಗಿ ಉಂಡಿಗೆ ಹಾಕಿದ್ರ? ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ವಿ. ನೀವು ಉದ್ದಾರ ಆಗಲ್ಲ ಬಿಡಿ ಸರ್. ಏನ್ ಸರ್ ನೀವು ಹಿರಿಯರು ಏನ್ ಹೇಳಿದ್ದಾರೆ? ಏನ್ ಹೇಳಿದಾರಪ್ಪ? ದೇಶ ನಿನ್ಗೇನ್ ಮಾಡಿದೆ ಅನ್ನೋಕ್ಕಿಂತಲೂ ದೇಶಕ್ಕೆ ನೀನೇನ್ ಮಾಡಿದ್ಯಾ ಅನ್ನೋದು ಮುಖ್ಯ ಅಂತ ಹೇಳಿದ್ರು. ಇನ್ಸ್ಟಾಲ್ಮೆಂಟ್ ಬಡ್ಡಿ ದುಡ್ಡು ಎಲ್ರು? ಅದು ಆ ಬಡ್ಡಿ ಮಕ್ಳ ಹತ್ರ ಕೇಳ್ಕೊಳ್ಳಿ, ನಾವು ಅಪ್ಪನ ಮಕ್ಳು. ಏನ ಕಿಂಡಲ್ಲ ಇಲ್ಲಿರೋ ಐಟಮ್ ಎಲ್ಲ ಸೀಸ್ ಮಾಡಿ, ಬಾಗಿಲು ಕ್ಲೋಸ್ ಮಾಡಿ. ನಾನು ಯಾರು ನಾನಲ್ಲಪ್ಪ ನಾನಲ್ಲ ಅಂತ ಅನ್ಕೋಬಿಡಿ, ನಾನೇನೆ. ನಿನ್ನ ಕತ್ತಿಲ ಕುಯ್ದು ಬಿಡ್ತೀನಿ. ನೀನೆ ಕೊ ನಿಂತಿದ್ಯಾ? ನನಗ್ ಸೊಂಟ ನೋವು, ನನ್ ಮುಂದ್ಗಡೆ 500 ರೂಪಾಯಿ ನೋಟ್ ಬಿದ್ದಿದ್ರು ನನ್ ಬಗ್ಗೆ ಎತ್ಕೊಳಕ್ಕಾಗಲ್ಲ. ಏನ್ ಸರಿ ಅನ್ಯಾಯ, ಒಣಗೋಗಿರೋ ಕೆಂಪಾಂಬೂದಿ ಕೆರೆನ್ ತೋರಿಸಿ 400 ರೂಪಾಯಿ ಸಾಲ ತಗೊಂಡು ಬ್ಯಾಂಕ್ಗೆ ನಾಮ ಹಾಕ್ಬಿಟ್ಟು ಅವ್ರನ್ನೆಲ್ಲ ಏನೂ ಮಾಡ್ಲಿಲ್ವಲ್ಲ, ಬಿಟ್ಬಿಟ್ರಲ್ಲ ಸರ್ ನೀವು.
ಫ್ಯಾಕ್ಟ್ರಿಗೆ ಅಂತ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ವಾಪಸ್ ಕೊಡ್ಲಿಲ್ಲ ಅಂದ್ರು ಪ್ರೆಸಿಡೆಂಟ್ ಪೋಸ್ಟ್ ಕೊಡ್ತೀರಾ? ಬಡ್ಡಿ ಮಕ್ಕಳ ಮೂರ್ಖ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ. ರಾಜಕೀಯ ಬೇರೆ ಮಾತಾಡ. ನಮ್ದಲ್ಲ ಅವ್ರದ್ದು ಫೋನು. ಹಲೋ, ನಾನ್ರಿ, ಎಲ್ಲಿದ್ದೀರಾ? ನನ್ನ ಹೆಂಡತಿದು ಫೋನು. ಹಲೋ ಹೇಳು. ಕದ್ ಕೇಳ್ತಾರೆ. ಎಲ್ಲಿದ್ದೀನಿ ಅಂದ್ರೆ ಡ್ಯೂಟಿ ಮೇಲಿದ್ದೀನಿ. ನೀವ್ ಎಲ್ಲಿದ್ದೀರಾ ಅಂತ ನನಗ್ ಗೊತ್ತಿಲ್ವಾ? ಅದೇ ಅವಳ ಮನೇಲಿ ಭಿನ್ನ ಆಗಿದ್ದಿ ಮನೇಲಿದ್ದೀರಾ? ಅವಳು ಊರ ಬಿಟ್ಟು ಊರೆಲ್ಲ ಸುತ್ತಾಡ್ತಿರ್ತಾಳೆ, ನೀವು ಅವಳ ಹಿಂದೆ ಬಾಯಿ ಬಿಟ್ಕೊಂಡು ತಿರ್ಗಾ ಆಗ್ತಿರ್ತೀರಾ. ಬನ್ನಿ ಮನೆಗೆ, ನಿಮಗಿದೆ ಮಾರಿ ಹಬ್ಬ. ಜಾಸ್ತಿ ಮಾತಾಡ, ಇಡು. ಏ ನಡಿರೋ ಸರ್, ಲೋನ್ ಮೇಡ್ರೋ, ಲೋನ್ ಮನೆ ಹಾಳಾಯ್ತು, ಹೋಗಯ್ಯ. ನೀವ್ಯಾಕ್ ಹೋಗ್ತಿದ್ದೀರಾ ನೋಡ್ರಿ ಇಲ್ಲಿ. ಸರ್ ಅದೇನ್ ಸರ್, ಅದು ನಿಮ್ ಹೆಂಡತಿ ಪ್ರಾಬ್ಲಮ್. ಪ್ರಾಬ್ಲಮ್ ಅದೇನು ಇಡು ಅಂತ ಇದ್ರಿ? ಸ್ವಲ್ಪ ಸುಮ್ನೆ ಇರ್ತೀಯಾ ನೋಡಿ, ಸಾಯಂಕಾಲ ನಮ್ಮ ಮನೆಗೆ ಬನ್ನಿ. ನಿಮ್ ಹೆಂಡತಿ ಪರಿಚಯ ಮಾಡ್ಕೊಡ್ತೀರಾ ಸರ್? ಸಾಲ ಕೊಟ್ಟಿದ್ದಲ್ದೆ ಇದು ಬೇರೆ ಮಾಡ್ಬೇಕಾ? ಬೇರೆ ಬ್ಯಾಂಕ್ ಅಲ್ಲಿ ಸಾಲ ಕೊಡಿಸ್ತೀರಾ ಸರ್? ಹೌದಪ್ಪ, ಏನ್ ಚೇಂಜ್ ಕೊಡಿಸ್ತೀನಿ? ಅಯ್ಯೋ ಸುಮ್ನೆ ಇರೋ, ಅವ್ರು ಊಟ ಕರೀತಾ ಇದ್ರೆ ಅಲ್ವಾ ಸರ್? ತಲೆ ಹರಟೆ ಸಾಕು, ಹೇಳೋದ್ ಕೇಳಿ. ಸಾಯಂಕಾಲ ಮನೆಗ್ ಬನ್ನಿ, ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮೇಲ್ ಕುತ್ಕೊಳ್ರಯ್ಯಾಗಿಲ್ಲ ಸರ್. ಸಾರ್ ಅವ್ರು ನಿಮ್ ಹೆಂಡತಿನ ಸಾರ್? ಅವ್ರು ನಮ್ ಗಿರಾಕಿ, ವಾರಕ್ಕೆ ಒಂದ್ಸಲ ಬರ್ತಾ ಇರ್ತಾರೆ ಬಟ್ಟೆ ಬ್ಲೌಸ್ ಅಲ್ಸಕ್ಕೆ. ಮ್ಯಾಟ್ರಿಗ್ ಬನ್ನಿ ಸರ್. ನೀವು ಹೆಂಗಸ್ಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ನನ್ನ ಹೆಂಡತಿಗೂ ಸ್ವಾತಂತ್ರ್ಯ ಕೊಟ್ಟೆ. ಪಾಪ ಸರಿಯಾಗಿ ಬಾವುಟ ಆಡ್ಸಿಲ್ಲ ಅನ್ಸುತ್ತೆ. ಅದೆಲ್ಲ ಕಣಯ್ಯ, ದಿನ ಪಾರ್ಟಿ, ಹೆಲ್ತ್ ಕ್ಲಬ್, ರೇಸ್, ಇಸ್ಪಿಟ್ ಅಂತ 24 ಗಂಟೆ ಸುತ್ತಾಡ್ತಾನೆ ಇರ್ತಾಳೆ. ಗಂಡ ಅಂದ್ರೆ ಒಂದ್ ಚೂರು ಸೆಂಟಿಮೆಂಟ್ ಇಲ್ಲ. ವಂಶೋಧಾರ ಆಗ್ಬೇಕು, ಮಗು ಬೇಕು ಅಂದ್ರೆ ಕೋಆಪರೇಟಿವ್. ಅನ್ಯಾಯ ಸರ್. ಚೀಚಿ, ಅಂತ ಪಾಪದ ಕೆಲಸ ಅಲ್ಲ, ನಾವು ಮಾಡಲ್ಲ ಸರ್. ಅಯ್ಯೋ ಹೇಳ್ದಷ್ಟು ಕೇಳ್ರಪ್ಪ. ನೀವ್ ಎಷ್ಟು ಹೇಳುದು, ನಾವು ಮಾಡಕ್ ಆಗಲ್ಲ. ನೀವ್ ಅನ್ಕೊಂಡಂಗಲ್ಲಪ್ಪ, ನೀವ್ ಅನ್ಕೊಂಡಂಗ ನಾವು ಮಾಡಕ್ ಆಗಲ್ಲ ಸರ್. ಹೇಳ್ದಷ್ಟು ಕೇಳ್ತಿಯಲ್ಲ ನೀನು ಸರ್. ನೀವ್ ಹೇಳ್ದಂಗೆಲ್ಲ ಮಾಡ್ಕೊ ಕುತ್ಕೊಂಡ್ರೆ ವಂಶವೃಕ್ಷ ಪಿಕ್ಚರ್ ಆಗೋಯ್ತದೆ. ಅದೇನೆಲ್ಲ ತಗೊಂಡೋಗ್ತಿದ್ಯಲ್ಲ, ಹೇಳ್ದಷ್ಟು ಕೇಳಪ್ಪ. ನನ್ನ ಹೆಂಡತಿಗೆ ಗಂಡ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ. ನಮ್ಮನ್ ಬಿಟ್ಟಾಕಿ ಸರ್, ಬೇರೆ ಮದುವೆ ಮಾಡ್ಕೊಳ್ಳಿ. ತಿಗ್ನೇನ್ ಯಾಕೆ ಚಡ್ಡಿಲ್ ಬಿಟ್ಕೋತೀರಿ? ಅಯ್ಯೋ, ನನ್ನ ಹೆಂಡತಿನ ಬಿಡೋದು ಅಷ್ಟು ಸುಲಭ ಅಲ್ಲಪ್ಪ. ಇಡೀ ಪ್ರಾಪರ್ಟಿ ಅವಳ ಹೆಸರಲ್ಲಿದೆ. ನಾನ್ ಬೇರೆ ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡ್ಬಿಟ್ಟಿದೀನಿ. ಅದಕ್ ನಾವೇನ್ ಮಾಡ್ಬೇಕು? ನೀವ್ 3 ಜನ ಸೇರ್ಕೊಂಡು ಅವಳನ್ನ ಮರ್ಡರ್ ಮಾಡ್ಬೇಕು. ಇರಾಕಲ್ಲಿ ಈ ತರ ಹಾಕಿದ್ರು, ಕರ್ನಾಟಕದಲ್ಲೂ ಈಗ ಹಿಂಗೆ ಹಾಕ್ತೀರಾ? ಬೆವ್ರು ಹೊರ್ಸ್ಕೊಳ್ರೆ. ಬೈಕ್ ಬೆವ್ರು ಬರ್ದೆ ನಿನ್ ಜೇನ್ತುಪ್ಪ ನಾ ಬರುತ್ತೆ. ಆಯ್ತು, ರಾಜೋತ್ಸವದಲ್ಲಿ ಆರ ಹಾಕ್ತಂಗ ಆಗ್ತಾವ್ರೆ. ಸಿರಿಗಣ್ಣ ನಮ್ ಗೆಲ್ಗೆ ರಂಗ. ಅಯ್ಯೋ ಏನಾಯ್ತು ಏನಾಯ್ತು, ಅವ್ನ್ ಬೇರೆ ಬಿದ್ಬಿಡಿದಾನೆ ಇವನು? ಸ್ವಲ್ಪ ಏನು ಆಗುವ ಹಾಗೆ ಇಲ್ಲ ಸರ್. ನೇಣಾಕ್ಬಿಟ್ರು, ನೇಣಾಕ್ಬಿಟ್ರು, ನಾನೆಲ್ಲಿದ್ದೀನಿ? ಮನೇಲಿದ್ಯಾ? ಅದೇ ಅದೇ ಟೈಲರ್ ಬ್ಲೌಸು. ಅಯ್ಯೋ, ನಮ್ ತಾಯಿ ಹೇಳಿದ್ರು ಪಡ್ರಾಪುರ ಬಿಟ್ಟು ಹೋಗ್ಬೇಡ, ಬೆಂಗಳೂರಲ್ಲಿ ಕೊಲೆ ಸುಲಿಗೆ ಜಾಸ್ತಿ ಅಂತ. ಅವ್ರ ಮಾತು ಕೇಳಲಿಲ್ಲ ನಾನು. ಇರ್ಲಿ ಪರವಾಗಿಲ್ಲ, ಬಾ. ಏನೇ ಕಾಲು ಕೈ ಕಟ್ಟು, ಕೂತ್ಕೊಳ್ಳ. ಮನೇಲಿ ಯಾರಿದ್ದಾರೆ? ಯಾಕೆ ಬಿಸಿಯ ಕಾಫಿ ಹೇಳು. ಏನ ಚೀಪ್ ಕಾಫಿ ಹೇಳ್ತೀಯ? ಲಾರ್ಜ್ ಹೇಳ. ಲಾರ್ಜ? ನೀವ್ ಯಾವ ಬ್ರ್ಯಾಂಡ್ ತಗೊಳ್ಳೋದು? ಹಂಗ ಹೇಳು ಕೋತಿ. ಈಗ ನಾವ್ ಇದನ್ನೆಲ್ಲ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ಇನ್ಸ್ಟಾಲ್ಮೆಂಟ್ ಬಡ್ಡಿ ಮನ್ನಾ ಮಾಡ್ಬಿಡ್ತೀನಿ. ಏನಲ್ಲ, ನಾವ್ ಇದೇ ಮ್ಯಾಟರ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಫಿಟ್ಟಿಂಗ್ ಇಟ್ಬಿಟ್ರೆ 7 ಇಯರ್ಸ್ ಒಳಗಡೆ ಹಾಕ್ಬಿಡಲ್ಲ? ಹಾಗಾದ್ರೆ ಅಷ್ಟನ್ನ ಮನ್ನಾ ಮಾಡಿಸ್ಬಿಟ್ಟು ಫ್ರೆಶ್ ಆಗಿ ಲೋನ್ ಹಾಕ್ಸ್ಬಿಡ್ತಾರೆ. ಗೆಟ್ ಔಟ್. ಗೆಟ್ ಔಟ್? ಹೋಗಪ್ಪ. ಅಪ್ಪ ಹೋಗಲೇ. ನಾ 3 ಜನ ಕುತ್ಕೊಂಡು ಹೆಂಗ್ ಮರ್ಡರ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕ್ಬಿಡ್ತೇನೆ. ಹೌದೌದು, ಮರ್ಡರ್ ಯೋಚನೆ ಬಂದ್ಮೇಲೆ ಅಪ್ಪ ಲೋ ಆಗ್ಬಿಡ್ತಾನೆ, ಲೋ ಅಪ್ಪ ಆಗ್ಬಿಡ್ತಾನೆ. ನಾನು ನೀವಿಬ್ರು ತುಂಬಾ ಒಳ್ಳೆಯವ್ರು ಅಂತ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದೆ, ಆದ್ರೆ ನೀವ್ ಅಡ್ಡದಾರಿ ಹಿಡಿದು ನನ್ ಸ್ಟೋರಿನ 10 o'clock ಕ್ರೈಮ್ ಸ್ಟೋರಿ ಬರಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸುಮ್ನೆ ಈಗ ಅವನ್ ಹೇಳ್ದಾಗ ನಾವ್ ಕೇಳಿದ್ರೆ ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಡ್ಡಿ ಕಟ್ಟೋದು ನಮಗೆ ತಪ್ಪುತ್ತೆ ಅಲ್ವಾ? ಆ ಪಾಪದ ಕೆಲಸ ನಾವ್ ಯಾಕೆ ಮಾಡಕ್ ಹೋಗಣ್ರಿ? ನಾಟಕ ಮಲ್ಡ್ರು ಮಾಡ್ತೀವಿ ಮಾಡ್ತೀವಿ ಅಂತ ಸಾಲ ಕೊಡೋ ತರ ಹೇಳ್ಕೊಂಡು ಹೋಗಣ. ಮಲ್ಡ್ರು ಮಾಡೋದೇ ಇವತ್ 9 o'clock ಸ್ಕೆಚ್.